नमस्कार फ्रेंड्स, वेलकम बैक टू उत्तर कन्नड़ चैनल। ना निम्म अश्विनी हेंगद्री नहींवेलू होप नहींवेलू आराम अंदकोत इवत ना निम्ग वो इंट्रेस्टिंग जग कर्कती अद्नप अंतर अमेरिका अब केव्स वोल 53 फारेनहाइट अद केव्न अंत अद्क वार्म क्लोथ्स हाँ बर अंत अद्क नावेल वार्म क्लोथ्स हाँ हटी आमेले ऐन ऐन अब गईड नम गईडना की ना निम्ग आमेल हेती नोड़क हो नी ना फस्ट टाइम विजिट मीन ना हंटू अमेरिकन ओहायो अंत स्टेट अद रही आ स्टेट लारजेस्ट केव्स अदाव्री ना आन द वे अदीवी आ केव्स गे इदेन कानसतल्ल रि निम्म वीडियो नग इदु हल्ली री हल्लिना नन ओहायो केव्स नोडी वापस बर मुंद ना निम्मग तोरिस्तीनि अंत अमेरिकन्स हल्ली एन अंतारप्प अंद्रे स्माल टाउन अंतारे ई केव्स इंदु पर टिकेट $19 ऐति इंडियन रुपीस कन्वर्ट माडिद्र 1400 रुपीस आग्तिदे पर टिकेट आलमोस्ट मुट्टाकतीवि ईग ई केव्स एरडु नमूने अदावरि ಒಂದು ನೇಚರ್ ವಂಡರ್ ಟೂರ್ ಅಂತ ಹೇಳಿ ಇನ್ನ ಒಂದು ಹಿಸ್ಟೋರಿಕ್ ಟೂರ್ ಅಂತ ಹೇಳಿ ನಾವು ಹೊಂಟಿದ್ದು ನೇಚರ್ ವಂಡರ್ ಟೂರ್ ಗೆ ತನ ಆನ್ಲೈನ್ ಬುಕ್ ಮಾಡಿ ಇಟ್ಟಿದ್ವಿ ಫಸ್ಟ್ ಗೆ ಯಾಕಂದ್ರೆ ಮುಂದೆ ಸಿಗಂಗಿಲ್ಲ ಅಂತ ಹೇಳಿ ವೇಟಿಂಗ್ ಐತ ಅಂತ ಹೇಳಾರ 2 ಟು 3 ಅವರ್ಸ್ ಇಲ್ಲಿ ವೇಟ್ ಮಾಡಬೇಕು ಅಂತ ಹೇಳಾರ ಈಗ ಎಷ್ಟು ರಶ್ ಅದ ಏನಿಲ್ಲ ಕೋವಿಡ್ ನು ಅದ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೇಂಟೇನ್ ಮಾಡ್ಕೋತು ನಮ್ಮನ್ನ ಕರ್ಕೊಂಡು ಹೋಗ್ತಾರ ಟೂರ್ ಗೆ ಇಲ್ಲೆದ್ರಿ ಕಾಣಿಸ್ತತಾರ ರೀ ಕೌಂಟರ್ ಇಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡಿದ್ದು ಆನ್ಲೈನ್ ಟಿಕೆಟ್ಸ್ ತೋರಿಸಬೇಕು ಅವಾಗ ಅವರು ನಮ್ದು ಟೂರ್ ಡಿಸೈಡ್ ಮಾಡ್ತಾರ ಹಂಗ ನಮ್ದು ಟೂರ್ ಇದ್ದಿದ್ದು 15th ಟೂರ್ 15th ಟೂರ್ ಬರುತ್ತನ ಗಿಫ್ಟ್ ಶಾಪ್ ನಾಗ ಒಂದ ಸ್ವಲ್ಪ ನೋಡಕತ್ತಿದ್ವಿ ಗಿಫ್ಟ್ಸ್ ಎಲ್ಲ ನಮ್ದು ಟೂರ್ ಇಂದ 15th ನಂಬರ್ ಬಂದ ಕೂಳೆ ಅವರು ಅನೌನ್ಸ್ ಮಾಡ್ತಾರ ಅನೌನ್ಸ್ಮೆಂಟ್ ಮಾಡಿದ ಕೂಳೆ ಎಲ್ಲಿ ಹೋಗಿ ನಾವು ವೇಟ್ ಮಾಡಬೇಕು ಟೂರಿಗೆ ಅದೆಲ್ಲ ಅವರು ಹೇಳ್ತಾರ ಎದ್ರಿಗಿನ ಏನು ಪರ್ಪಲ್ ಕಲರ್ ಶೈನಿಂಗ್ ಕಲ್ ಕಾಣಿಸ್ತಾವಲ್ಲ ರೀ ಇದಕ್ಕೆ ಫ್ರಾಜಿಲ್ ಅಂತಾರ ಇವೆಲ್ಲ ಆಕ್ಚುಲಿ ನ್ಯಾಚುರಲ್ ಫಾರ್ಮ್ ಆಗಿತ್ತು ಇವರು ಒಂದು ಚೂರು ಪಾಲಿಶ್ ಅದೇನ್ರೆ ಮಾಡಿ ಒಂದು ಸ್ವಲ್ಪ ಶೈನ್ ಮಾಡಿರಬೇಕು ಅಷ್ಟೇ ಕ್ಲೀನ್ ಅದ ಮಾಡಿ ಏನಿದ್ರು 90% ನ್ಯಾಚುರಲ್ ನೋಡ್ರಿ ಇದು ಚೆಸ್ ಬೋರ್ಡ್ ಮಾಡ್ಯಾರ ಅವರು ಇವೆಲ್ಲ ಕಲ್ಲಿನವೇ ಇವೆಲ್ಲ ಕಲರ್ ಕಲರ್ ಶೋ ಪೀಸಸ್ ಅಂತ ಕಾಣಿಸ್ತಾವಲ್ಲ ರೀ ಓ ಆಕ್ಚುಲಿ ಟ್ರಾನ್ಸ್ಪರೆಂಟ್ ವೈಟ್ ಕಲರ್ ಲೇಯರ್ ಇದರಿ ಆ ಲೇಯರ್ ಮೇಲೆ ಸ್ವಲ್ಪ ಇವರು ಕಲರ್ ಅದೆಲ್ಲ ಹಾಕಿ ಸ್ವಲ್ಪ ಡೆಕೋರೇಟ್ ಮಾಡ್ಯಾರ ಇಲ್ಲಿ ನೋಡಬಹುದು ನೀವು ಕಲ್ಲು ಆ ಕಲ್ಲು ಒಳಗೆ ಹೆಂಗ ಅದ ಕಚ್ ಕಚ್ ಎಲ್ಲ ಶೈನಿಂಗ್ ಕ್ರಿಸ್ಟಲ್ಸ್ ಎಲ್ಲ ಇವೆಲ್ಲ ನ್ಯಾಚುರಲ್ ಆಗಿದ್ವೆ ಇಲ್ಲಿ ನೋಡ್ರಿ ಅಮೆಥಿಸ್ಟ್ ಕ್ರಿಸ್ಟಲ್ ಇಟ್ಟಾರ ಇದು 506 ಪೌಂಡ್ಸ್ ಅದರಿ ಇದರದು ಪ್ರೈಸ್ ಅದ $7,500 ಇದನ್ನ ಇಂಡಿಯಾ ರೇಟಿ ಕನ್ವರ್ಟ್ ಮಾಡಿದ್ರ 5,47,500 ರೂಪೀಸ್ ಆಗ್ತತೆ ಆಯುರ್ವೇದ ಮತ್ತು ನೇಚರ್ ಸೈನ್ಸ್ ಪ್ರಾಕ್ಟೀಸ್ ಮಾಡೋರು ಈ ಅಮೆಥಿಸ್ಟ್ ಅನ್ನ ವೆರಿ ಪವರ್ಫುಲ್ ಅಂತ ಹೇಳ್ತಾರ ಹೀಲಿಂಗ್ಗೋಸ್ಕರ ಯೂಸ್ ಮಾಡ್ತಾರ ಮತ್ತು ಆಮೇಲೆ ಅದನ್ನು ರೆಕಮೆಂಡು ಮಾಡ್ತಾರ ನೆಕ್ಸ್ಟ್ ಒಂದು ಬರ್ತಿತ್ತು ಅದನ್ನ ನೋಡಿ ನೀವು ಫುಲ್ ಶಾಕ್ ಆಗ್ತೀರಿ ಅದ್ರ ಪ್ರೈಸ್ ಕೇಳಿ ಅಂತ ಫುಲ್ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ ಇದು ಅಮೆಥಿಸ್ಟ್ ಜಿಯೋಡ್ ಎಲ್ಲಕ್ಕಿಂತ ಇದೇ ದೊಡ್ಡದ್ರಿ ಇದು 6 feet 5 inches ಐತಿ ಹೈಟ್ಗೆ ಇದ್ರದ್ದು ವೇಟ್ ಐತಿ 693 pounds ಇದ್ರ ಪ್ರೈಸ್ ಎಷ್ಟಪ್ಪ ಅಂತಂದ್ರೆ $10,000 ಇದನ್ನ ಇಂಡಿಯನ್ ಪ್ರೈಸಿಗೆ ಕನ್ವರ್ಟ್ ಮಾಡಿದ್ರ 730,000 ರೂಪೀಸ್ ಆಗ್ತೈತಿ ಎಷ್ಟೇ ಇದ್ರೆ ಇವು ಕಲ್ಲುಗಳು ಯಾಕಿಷ್ಟು ಎಕ್ಸ್ಪೆನ್ಸಿವ್ ಅಂತಂದ್ರೆ ಇವು ಜಾಸ್ತಿ ಕಂಡುಬರೋದು ಬ್ರೆಜಿಲ್ ದೇಶನಾಗ ಯಾಕಪ್ಪ ಅಂದ್ರೆ ಅಲ್ಲಿ ವಾಲ್ಕೆನೋ ಭಾಳ ಆಗ್ತಿರ್ತದೆ ಅಂತ ವಾಲ್ಕೆನೋ ಅಂದ್ರೆ ಜ್ವಾಲಾಮುಖಿ ರಾಕ್ಸ್ನಾಗ ಅಂಡರ್ ಹೈ ಪ್ರೆಷರ್ ಈ ಕ್ರಿಸ್ಟಲ್ಗಳು ಫಾರ್ಮ್ ಆಗ್ತಾವ ಇದನ್ನ ಭೂಮಿ ಕೆಳಗಿಂದು ಹಡ್ಡಿ ತೆಗೆದು ಅದನ್ನ ಬೇರೆ ಬೇರೆ ದೇಶಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡಾಕ ಭಾಳ ಎಕ್ಸ್ಪೆನ್ಸಿವ್ ಬೀಳ್ತೈತಿ
ಪರ್ಪಲ್ ಅಮಿಥಿಸ್ಟ್ ಮನೆಗ್ ತಂದು ಇಟ್ವಿ ಅಂತಂದ್ರೆ ಮನಿಯೊಳಗ ಪಾಸಿಟಿವ್ ಎನರ್ಜಿ ಬರ್ತೈತೆ, ನಮ್ಮ ಹೆಡ್ಡೇಕ್ ಇತ್ತಪ್ಪ ಅಂದ್ರೆ ಹೆಡ್ಡೇಕ್ ರೆಡ್ಯೂಸ್ ಆಗ್ತೈತೆ, ಆಮೇಲೆ ನಮ್ಮ ಡೈಜೆಸ್ಟಿವ್ ಹೆಲ್ತ್ ಇಂಪ್ರೂವ್ ಆಗ್ತೈತೆ, ನಮ್ಮ ಸ್ಕಿನ್ ಅಪಿಯರೆನ್ಸ್ ಚಲೋ ಆಗ್ತೈತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಅದಾವ ಅಂದ್ಮೇಲೆ ನಾನು ಯಾಕೆ ತಗೋಬಾರ್ದು ಇದು ಅಮೆಥಿಸ್ಟ್ ಕ್ರಿಸ್ಟಲ್ ಅನ್ನ? ಅದಕ್ಕೆ ನಾನು ಒಂದು ಬೈ ಮಾಡಿದೆ ರೀ. ಕಾಣಿಸೋ ಪ್ರತಿಯೊಂದು ಸ್ಟೋನ್ ಕ್ರಿಸ್ಟಲ್ ಅವತರದೇ ಒಂದು ಹೆಸರು ಅದ ರೀ. ಇಲ್ಲಿ ನೋಡ್ರಿ, ಕ್ಯಾಟ್ ಐ ಹಾರ್ಟ್, ವರಿ ಸ್ಟೋನ್, ಡೈಡ್ ಅಮೆಥಿಸ್ಟ್, ಹಿಂಗೆಲ್ಲ ಪ್ರತಿಯೊಂದಕ್ಕೂ ಸ್ಟೋನ್ಗೆ ಒಂದು ಹೆಸರು ಅದ ರೀ. ಈ ಅಮೆಥಿಸ್ಟ್ ಇಂದು ಸಣ್ಣ ಹಳ್ಳದಲ್ಲ ರೀ, ಅದು ನೀವು ಪರ್ಸ್ನಾಗ ಅಥವಾ ನಿಮ್ಮ ಪಾಕೆಟ್ನಾಗ ಇಟ್ಕೊಂಡ್ರಿ ಅಂದ್ರೆ ಅದು ನಿಮಗೆ ಪಾಸಿಟಿವ್ ಎನರ್ಜಿ ಕೊಡ್ತೈತಿ. ಈ ಎದುರಿಗಿನ ಸ್ಟೋನ್ಸ್ ನೋಡ್ಬೋದು, ಅದ್ರ ಸೈಡ್ಗೆ ಒಂದಿಷ್ಟು ಬ್ಯಾಗ್ ಇಟ್ಟಾರ. ಸಣ್ಣ ಸೈಜಿನ ಬ್ಯಾಗ್ $5 ಅಂತ ಹೇಳಿ, ಮತ್ತೆ ದೊಡ್ಡ ಸೈಜ್ ಬ್ಯಾಗ್ ಇತ್ತಂದ್ರೆ $8 ಅಂತ ಹೇಳಿ. ಆ ಬ್ಯಾಗ್ ಒಳಗ ಎಷ್ಟು ಡಿಸ್ತದ ಅಷ್ಟು ಸ್ಟೋನ್ಸ್ ಹಾಕೋಬಹುದು ನಾವು. ಹಿಂಗೆ ಅನೌನ್ಸ್ಮೆಂಟ್ ಮಾಡಾಕತ್ತಾರ, ನಮ್ ನಂಬರ್ ಬರಕಿನ್ನ ಲೇಟ್ ಅದ. ನಾವ್ ಇಲ್ಲೇ ಗಿಫ್ಟ್ ಶಾಪ್ನಾಗ ಮತ್ತೆ ಸ್ವಲ್ಪ ಹೊರಗ ಹಂಗೆ ತಿರುಗಾಡೋನು. ಎದ್ರಿ ಕಾಣಿಸುವ ಸಣ್ಣ ಸಣ್ಣ ಬೋನ್ ಅದ ಅವಲ್ಲ ರೀ, ಅದು ಮೊರಾಕೋ ಅಂತೇಳಿ ನಾರ್ತ್ ಆಫ್ರಿಕಾದ ಒಂದು ಕಂಟ್ರಿ ಅದ ರೀ. ನಿಮಗ್ ಗೊತ್ತಿದ್ದಂಗ ಮಿಲಿಯನ್ಸ್ ಆಫ್ ಇಯರ್ ಎಗೋ ಐಸ್ ಏಜ್ ಅಂತೇಳಿ ಆಗೋಯ್ತು. ಮ್ಯಾಮತ್, ಡೈನಾಸೋರ್ಸ್ ಇವೆಲ್ಲ ಹೆಂಗ್ ಉಳಿದಿಲ್ಲಲ್ಲ, ಅದೇ ರೀತಿ ಮೊರಾಕೋ ಏಜ್ ಅಂತೇಳಿ 45-70 million ಇಯರ್ಸ್ ಎಗೋ ಆಯ್ತು. ಯಾವ ಪ್ರಾಣಿಗಳು ಇದ್ದು ಅಲ್ಲ ರೀ, ಆ ಪ್ರಾಣಿಗಳದ್ದು ಬೋನ್ಗಳೆಲ್ಲ ಸಿಕ್ಕ್ಯಾವ್ರಿ ಇಲ್ಲಿ. ಫಿಶ್, ಶಾರ್ಕ್, ರೆಪ್ಟೈಲ್ ಬೋನ್ಸ್ ಅದಾವ್ರಿ. ಇವನ್ಸ್ ಅದನ್ನ ಬೇಕಾದವರು ಬೈ ಮಾಡಿಕೊಂಡು ಮನೆಗೆ ತಗೊಂಡು ಹೋಗಿ ಶೋಕ್ ಇಡ್ತಾರ. ನೋಡಿದ್ರಿ ಎಷ್ಟು ಚಂದ ಅದಾವ ಇಲ್ಲಿ ಇವೆಲ್ಲ ಕೊಳಗಿನ ಸರ್ಗಳು. ಇಲ್ಲೇ ಒರಿಜಿನಲ್ ಕಲ್ ತಗೊಂಡು ಕೆತ್ತಿ ಮಾಡಿತ್ತು. ಐ ಥಿಂಕ್ ಐ ಲೈಕ್ ದಿಸ್ ಒನ್. ಫೈನಲಿ ಈ ಸರ ನನಗೆ ಭಾಳ ಸೇರ್ತ್ರಿ. ಇದರದ್ದು ವಿಶೇಷ ಏನಪ್ಪ ಅಂತಂದ್ರೆ, ಇದು ತಳ್ಳಂದು ಸ್ಟೋನಿನ ಲೇಯರ್ ಏನು ಬರ್ತೈತಲ್ಲ ರೀ, ಅದರಲ್ಲೇ ಮಾಡ್ಯಾರ. ಇದು ಆ್ಯಕ್ಚುಲಿ ಪಿಂಕ್ ಕಲರ್ ಟ್ರಾನ್ಸ್ಪರೆಂಟ್ ಅದ, ಅದಕ್ಕೆ ನನಗಿದು ಭಾಳ ಸೇರ್ತು. ಈ ಹುಳದ ಪೆಂಡೆಂಟ್ ಅಂತರೂ ಭಾಳ ಫನ್ನಿ ಇದ್ದು ರೀ. ನಿಮಗೆ ಅನಿಸ್ತಿರ್ಬೇಕು ಏನಿದು ವಾಟರ್ ಟ್ಯಾಂಕ್ ಇಟ್ಟಾರ, ಮತ್ತು ವಾಟರ್ ಫಾಲ್ ಗತ್ರೆ ಮಾಡ್ಯಾರ, ಏನಿರ್ಬೇಕಿದು ನೀವು ಗೆಸ್ ಮಾಡ್ರಿ, ನಾನು ಯಾರಿಗಾರ ಕೇಳ್ತೀನಂತ. ಇಲ್ಲೊಬ್ರು ಮಣ್ಣನ್ನು ತೊಗೊಂಡು ಬಂದು ಅದನ್ನ ತೊಳೆದು ಮತ್ತು ಫಿಲ್ಟರ್ ಮಾಡಾಕತ್ತಿದ್ರು. ನಾವು ಕೇಳಿದ್ವಿ ಅವ್ರಿಗೆ ಏನು ಮಾಡಾಕತ್ತೀರಿ ನೀವು ಅಂತ. Fossils in it, arrowheads in it, gemstones, rocks. Oh, really? Really? The large, we got the mother lode. Had a geode in it too. ಅವಾಗ ಅವ್ರು ಹೇಳಿದ್ರು ಒಳಗ ಗಿಫ್ಟ್ ಶಾಪ್ನಾಗ ಕೇವ್ ಒಳಗಿಂದು ಮಣ್ಣು ಇಟ್ಟಾರ. ಆ ಮಣ್ಣನ್ ತಂದು ಇವರು ಇಲ್ಲಿ ನೀರನ್ನ ಹರಕತ್ತಿತ್ತಲ್ಲ ರೀ, ಅಲ್ಲಿ ಹಾಕಿ ತೊಳಿತಾರ. ಅವನ್ನ ತೊಳೆದ್ಮೇಲೆ ಅದನ್ನ ಫಿಲ್ಟರ್ ಮಾಡ್ತಾರ. ಆ ಕೇವ್ ಮಣ್ಣೊಳಗ ಕ್ರಿಸ್ಟಲ್ಸ್ ಇರಬಹುದು, ಪ್ರೀಷಿಯಸ್ ಸ್ಟೋನ್ ಇರಬಹುದು, ಅದಕ್ಕೆ ಇಲ್ಲಿ ಕೇವ್ ಮಣ್ಣ ತಂದು ತೊಳಿತಾರ. Okay. So it's just, oh, I see. It's basically pool water that's gone through.
Did you find that? So yep. Pretty. That was in the bag. In our bag. Really? Wow. Yeah. So beautiful. What color is it? What is it? Amethyst? No, not the amethyst. Honestly, I don't know, but they gave us a little card along with it. The little card says the different types of stuff. So the water is just washing it away. That's water what it's just doing. Washing the dirt away. Yeah. You just figure out. Well, I'm glad she's happy. I found something. Oops. All right. Thank you, sir. ಇಲ್ಲಿ ನೋಡ್ರಿ ಎಷ್ಟು ಮಂದಿ ಕೇವ್ಸ್ನೇ ಹೋಗ್ಬೇಕಂತೇಳಿ ಎಕ್ಸೈಟ್ಮೆಂಟ್ ಒಳಗೆ ವೇಟ್ ಮಾಡಕತ್ತಾರ. ಸೇಮ್ ನಮ್ಮಂಗೆ ಅವ್ರದ್ದು ಇನ್ನೂ ನಂಬರ್ ಬಂದಿಲ್ಲ ಅಂತ ಕಾಣಿಸ್ತೈತೆ. ನಮ್ದು ಟೋರ್ ಇರೋದು 15th ನಂಬರ್, ಅದಕ್ಕೆ ಈಗ 13th ನಂಬರ್ ಹೋಯ್ತು. ಈಗ ನಮ್ದು ಇನ್ನೊಂದು ಎರಡಾಗಾನ ನಮ್ದು ಬರ್ತೈತೆ.